ನೋಡ್ರಿ, ಇನ್ಮೇಲೆ ಸೆಪ್ಟೆಂಬರ್ 2020ಗೆ 3 ಅಂಕಕ್ಕೆ ಬಂದಿರತಕ್ಕಂಥ ಪ್ರಶ್ನೆ ಏನು ಅಂತ ನೋಡ್ರಿ. ತ್ರಿಜ್ಯಗಳು 21 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಆಗಿರುವ ಒ ಕೇಂದ್ರವುಳ್ಳ 2 ಏಕಕೇಂದ್ರೀಯ ವೃತ್ತಗಳ ಕಂಸಗಳು ಕ್ರಮವಾಗಿ ಎ ಬಿ ಮತ್ತು ಸಿ ಡಿ ಆಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಕೋನ್ ಎ ಒ ಬಿ ಈಕ್ವಲ್ ಟು 30 ಡಿಗ್ರಿ ಆದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನೋದು ನಮಗೆ ಪ್ರಶ್ನೆ. ಈ ಚಿತ್ರವನ್ನು ಗಮನಿಸಿರಿ, ಪ್ರಶ್ನೆಯನ್ನು ಓದಿದೆ, ಅದು ಅರ್ಥ ಆಗಿರ್ಬೇಕು ಅಂದ್ಕೋತೀನಿ. ಏಕಕೇಂದ್ರೀಯ ವೃತ್ತಗಳು ಅಂದರೆ ಕೇಂದ್ರ ಒಂದೈತಿ, ತ್ರಿಜ್ಯ ಬೇರೆ ಬೇರೆ ಅದಾವೆ. ದೊಡ್ಡ ವೃತ್ತದ ತ್ರಿಜ್ಯ 21, ಚಿಕ್ಕ ವೃತ್ತದ ತ್ರಿಜ್ಯ ಎಷ್ಟದ 7 ಸೆಂಟಿಮೀಟರ್ ಅದ. ಆಮೇಲೆ ಇಲ್ಲಿ ಚಿತ್ರದಾಗ ತೋರಿಸಿರುವಂಗೆ ಕೋನ್ ಎ ಒ ಬಿ ಎಷ್ಟದ 30 ಡಿಗ್ರಿ ಅದ. ಎ ಒ ಬಿ ಕೋನ್ ಎಷ್ಟದ 30 ಡಿಗ್ರಿ ಅದ. ಹೀಗಿರಬೇಕಾದ್ರೆ ಅಲ್ಲಿ ಮ್ಯಾಲೆ ಶೇಡಿಂಗ್ ಮಾಡೈತೆ ನೋಡ್ರಿ, ಈ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಅಂದರೆ ಮೊದಲು ಏನು ಮಾಡೋದ, ತ್ರಿಜ್ಯಾಂತರ ಖಂಡ ಓ ಎ ಬಿ ವಿಸ್ತೀರ್ಣ ತೆಗೆದು, ಅದ್ರಾಗ ಇದು ಬಂತು ಇದು ಬಂತು ಎರಡೂ ಬರ್ತಾವೆ. ಆಮೇಲೆ ತ್ರಿಜ್ಯಾಂತರ ಖಂಡ ಓ ಸಿ ಡಿ ವಿಸ್ತೀರ್ಣ ಅದ್ರಾಗ ಕಳೆಯೋದು, ನಿಮಗೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಸಿಗ್ತದೆ. ಸರಿ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದನ್ನು ಮಾಡ್ಬೋದು, ಎಟ್ ಎ ಟೈಮು ಮಾಡ್ಬೋದು. ನೋಡ್ರಿ, ಛಾಯೆ ನೇರವಾಗಿ ತಗೊಳ್ತೀನಿ ನೋಡ್ರಿ ನಾನು. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು, ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡ ಓ ಎ ಬಿ ವಿಸ್ತೀರ್ಣ ಮೈನಸ್ ತ್ರಿಜ್ಯಾಂತರ ಖಂಡ ಓ ಸಿ ಡಿ ವಿಸ್ತೀರ್ಣ. ವಿಸ್ತೀರ್ಣ ಅನ್ನೋದು ಬರಲಿಲ್ಲ, ಇಷ್ಟ ಶಾರ್ಟ್ಲಿ ಬರ್ತೀನಿ, ಅರ್ಥ ಮಾಡ್ಕೊರಿ. ತ್ರಿಜ್ಯಾಂತರ ಖಂಡ ಓ ಎ ಬಿ ಅಂತ ಬಂದಾಗ ಸೂತ್ರ ಏನಾಗಬೇಕು, ಥೀಟಾ ಡಿವೈಡ್ ಬೈ 360 ಇಂಟು ಪೈ ಆರ್ ಒನ್ ಸ್ಕ್ವೇರ್. ತ್ರಿಜ್ಯ ಅಷ್ಟ ಚೇಂಜ್ ಇಲ್ಲಿ, ಇದು ಥೀಟಾ ಡಿವೈಡೆಡ್ ಬೈ 360 ಪೈ ಏನ ಆರ್ ಟು ಸ್ಕ್ವೇರ್ ಆಗುತ್ತೆ. ತ್ರಿಜ್ಯ ಬೇರೆ ಇದೆ. ಓ ಎ ಬಿ ಬಂದಾಗ ಇದನ್ನು ಥೀಟಾ ಹೊರಗೆ ತೆಗೀರಿ, 360 ಹೊರಗೆ ತೆಗೀರಿ, ಪೈ ಹೊರಗೆ ತೆಗೀರಿ, ಆರ್ ಒನ್ ಸ್ಕ್ವೇರ್ ಮೈನಸ್ ಆರ್ ಟು ಸ್ಕ್ವೇರ್, ಆರ್ ಒನ್ ಸ್ಕ್ವೇರ್ ಮೈನಸ್ ಆರ್ ಟು ಸ್ಕ್ವೇರ್. ತಿಳಿತಾ ಎಷ್ಟಿದೆ ಇಲ್ಲಿದೆ ಅಂತ ನಾ ಬರ್ದು ತಿಳಿತಾನೆ. ಈಗ ಬೆಲೆ ತುಂಬೋ ಏನು, ಥೀಟಾ ಅಂದರೆ ಎಷ್ಟದ 30 ಅದ, ಡಿವೈಡೆಡ್ ಬೈ 360 ಇಂಟು ಪೈ ಅಂದರೆ 22 ಡಿವೈಡೆಡ್ ಬೈ 7, ನಿರ್ದಿಷ್ಟ ಏನು ಹೇಳಿಲ್ಲ ಅಂದರೆ 22/7 ತೊಗೊಳ್ರಿ. ಇಂಟು ಬ್ರಾಕೆಟ್ ಆರ್ ಒನ್ ಸ್ಕ್ವೇರ್ ಮೈನಸ್ ಆರ್ ಟು ಸ್ಕ್ವೇರ್, ಆರ್ ಒನ್ ಅಂದರೆ 21 ವರ್ಗ, ಆರ್ ಟು ಅಂದರೆ 7 ವರ್ಗ. 0 0 ಕ್ಯಾನ್ಸಲ್ ಆಯಿತು, 3 1 3 2 1/12 ಇಂಟು 20 ಇಲ್ಲ ಇನ್ನಷ್ಟು ಕಡ್ತಾ ಹೊಡಿರಲ್ಲ, ಇದನ್ನ 12 ಕಡ್ತಾ ಹೋಗ್ತಿಲ್ಲ, ಇದು 2 6 ಅಲ್ಲ 2 11 ಅಂದರೆ 1/6 ಉಳಿತಾ, ಇಲ್ಲಿ ಇಲ್ಲಿ 11 7 ಉಳಿತಾ, 21 ವರ್ಗ 441 ಮೈನಸ್ 7 ವರ್ಗ 49, 7 ವರ್ಗ 49. ಸರಿ, ಬೆಲೆ ಹಾಕಿದರೆ ಇಷ್ಟ. ಇನ್ನು 1/6 ಹಂಗೆ ಇರಲಿ, ಇಂಟು 11/7 ಹಾಗೆ ಇರಲಿ, ಈ ವ್ಯತ್ಯಾಸ ಎಷ್ಟು ಬರ್ತದೆ ನೋಡಿರಿ, 49 ಕಳೀರಿ, 392 ಮತ್ತು 7 ಅದು ಹೋಗ್ತೈತೆ ನೋಡಿದ, 7 ಇಲ್ಲೇ 35, 7 6 42 ಮತ್ತು 2 ಹೋಗ್ತೈತೆ ನೋಡ್ರಿ, 2 3 2 2 4 2 8 16 11 ಮತ್ತು 28 ಗುಡಿಸ್ರಿ, ಬಾಗಲೇ 3 ಹಂಗಿದ್ದಂಗೆ ಇರಲಿ. 11 ಮತ್ತು 28 ಗುಣಿಸ್ರಿ, 308 ಬರುತ್ತಲ್ಲ, 308 ಬಾಗಲೇ 3 ಚದರ್ ಸೆಂಟಿಮೀಟ್ರ್ ಇದೆ ವಿಸ್ತೀರ್ಣ. ಇದು ಹಿಂಗೆ ಮಾಡೋದು ಬ್ಯಾಡಪ್ಪ ಅಂದರೆ ಏನು ಮಾಡ್ಬೋದು, ಓ ಎ ಬಿ ದಟ್ಟ ವಿಸ್ತೀರ್ಣ ಮೊದಲು ತೆಗೆದ, ಓ ಸಿ ಡಿ ದಷ್ಟ ತೆಗೆದ, ಆಮೇಲೆ ಕಳೆದ ಇಡೋದು, ಎಲ್ಲ ಒಂದು ಎಟ್ ಎ ಟೈಮರೇ ಹೋಗ್ರಿ, ಅಥವಾ ನೀವು ಪ್ರತ್ಯೇಕ ಮಾಡಿ ನಾ ಆಮೇಲೆ ಕಳೀರಿ, ಎರಡು ಉತ್ತರ ಅಷ್ಟಕ್ಕೆ ಬರಬೇಕಷ್ಟ. ನೋಡಿ, ಇದೇ ಅಕಾಡೆಮಿಕ್ ಇಯರ್ಗೆ ಅಂದರೆ ಸೆಪ್ಟೆಂಬರ್ 2020ಗೆ
ಆರ್ ಕ್ವಶನ್ ಚಾಯ್ಸ್ ಕ್ವಶನ್ ಬಂದಿದೆ ವಿಸ್ತೀರ್ಣ ಕಂಡುಹಿಡಿದ ಮೇಲೆ ಪ್ರಶ್ನೆ ಏನಿದೆ ಅಂತ ನೋಡೋಣ ನೋಡ್ರಿ. ಎ ಬಿ ಸಿ ಡಿ ಚೌಕದಲ್ಲಿ ಎರಡು ಅರ್ಧ ವೃತ್ತಗಳು ಒಂದನ್ನೊಂದು ಪಿ ಬಿಂದುವಿನಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಬಾಹ್ಯವಾಗಿ ಸ್ಪರ್ಶಿಸಿವೆ. ಈ ಪ್ರತಿಯೊಂದು ಅರ್ಧ ವೃತ್ತದ ಕಂಸದ ಉದ್ದ 11 ಸೆಂಟಿಮೀಟರ್ಗೆ ಸಮನಾದಾಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ನಮಗೆ ಪ್ರಶ್ನೆ. ಸರಿ, ಒಂದು ಚೌಕದ ಇದೊಂದು ಅರ್ಧ ವೃತ್ತ, ಇದೊಂದು ಅರ್ಧ ವೃತ್ತ, ಇವೆರಡು ಬಾಹ್ಯವಾಗಿ ಪಿ ಬಿಂದುವಿನೊಳಗೆ ಸ್ಪರ್ಶಿಸಿದವಾಗ ಛಾಯೆಗೊಳಿಸಿರ್ತಕ್ಕಂತಹ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾಗಿದೆ. ಅಂದ ವೃತ್ತದ ಈ ಚಿತ್ರ ನೋಡಿದ್ರೆ ಸಹಜವಾಗಿನೇ ಗೊತ್ತಾಗ್ತದೆ, ವೃತ್ತದ ವಿಸ್ತೀರ್ಣದಾಗ ಏನು ಬಿಡಬೇಕು ನಾವು? ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣಗಳನ್ನು ಬಿಡಬೇಕು. ನಾವು ವೃತ್ತದ ವಿಸ್ತೀರ್ಣನೆಲ್ಲ ಮೊದಲು ಚೌಕದ ವಿಸ್ತೀರ್ಣ, ಚೌಕದ ವಿಸ್ತೀರ್ಣದಾಗ ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣಗಳನ್ನು ಬಿಟ್ಟರಿ ಅಂದ್ರೆ ಈ ನಿಮಗೆ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಸಿಗ್ತದೆ ಅಂತಕ್ಕಂಥ ತಿಳುವಳಿಕೆ ಮೊದಲು ತಗೋರಿ. ಆಮೇಲೆ ಈಗ ನಾವು ಅರ್ಧ ವೃತ್ತದ ವಿಸ್ತೀರ್ಣಗಳನ್ನು ತೆಗಿಬೇಕಲ್ಲ, ಎರಡು ಅರ್ಧ ವೃತ್ತಗಳ ವಿಸ್ತೀರ್ಣಗಳನ್ನು ತೆಗಿಬೇಕು. ಆಮೇಲೆ ಚೌಕದ ವಿಸ್ತೀರ್ಣ ಅಂತೂ ಸುಲಭವಾಗಿನೇ ತೆಗೆಯಕ್ಕೆ ಬರ್ತದೆ, ಯಾಕಂದರೆ ಬಾಹು ಎಷ್ಟದ ಕೊಟ್ಟಿಲ್ಲ, ಬಾಹು ಕೊಟ್ಟಿಲ್ಲ ಇಲ್ಲಿ. ಬಾಹುವನ್ನ ಲೆಕ್ಕಾಚಾರ, ಅರ್ಧ ವೃತ್ತದ ಕಂಸದ ಉದ್ದ ಕೊಟ್ಟನು, ಅರ್ಧ ವೃತ್ತದ ಕಂಸ, ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟೈತಿ? 11 ಸೆಂಟಿಮೀಟರ್ ಅದ. ಅರ್ಧ ವೃತ್ತದ ಕಂಸದ ಉದ್ದ ಎಷ್ಟು? 11 ಸೆಂಟಿಮೀಟರ್. ಸ್ವಲ್ಪ ಲಕ್ಷ ಕೊಡಬೇಕು. ಅರ್ಧ ವೃತ್ತದ ಈ ಕಂಸ ಐತ್ಲ, ಇದಂದ್ರೆ ಇದರ ಅರ್ಥ ಏನು? ಪೈ ಆರ್. ಇದು ಪೂರ್ಣ ತಗೊಂಡ್ರೆ 2πr ಸುತ್ತಳತೆ ಆಗ್ತೈತೆ, ಅದು ಅರ್ಧ ವೃತ್ತ ಇರೋದ್ರಿಂದ 2πr ಅರ್ಧ. ಇಲ್ಲಿ ನೋಡ್ರಿ 2πr ಅದ್ರ ಅರ್ಧ, 2 ಕ್ಯಾನ್ಸಲ್ ಆಯ್ತು, ಎಷ್ಟು ಉಳಿತು? ಪೈ ಆರ್ ಅಂದರೆ 11 ಐತೆ ಅನ್ನಂಗೆ ಆತ. ಇದರಿಂದ ಆರ್ ಸಿಗ್ತದೆ ನಿಮಗೆ, 22/7 × r ಈಕ್ವಲ್ ಟು 11 ಅಂದ್ರೆ ಆರ್ ಈಕ್ವಲ್ ಟು 11 × 7/22. 11 ಅಂದರೆ ಆರ್ ಈಕ್ವಲ್ ಟು ಎಷ್ಟಾಯ್ತು ನಿಮ್ಗೆ? 7/2 cm ಆಯ್ತು, ತ್ರಿಜ್ಯ 7/2 cm. ಈಗ ಛಾಯೆಗೊಳಿಸಿರ್ತಕ್ಕಂಥ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಏನು ತೊಗೋಬೇಕು ನಾವು? ಚೌಕದ ವಿಸ್ತೀರ್ಣ ತಗೋಬೇಕು. ಅದರೊಳಗೆ ಏನು ಮಾಡಬೇಕು? ಏನು ಕಡೆ ಅವ್ರ ಎರಡು ಅರ್ಧ ಗೋಳಲ್ಲ, ಅರ್ಧ ವೃತ್ತ, ಎರಡು ಗುಂಡ್ಲೆ ಅರ್ಧ ವೃತ್ತದ ವಿಸ್ತೀರ್ಣ, ಅರ್ಧ ವೃತ್ತದ ವಿಸ್ತೀರ್ಣ ಇಷ್ಟು ನಿಮ್ಮ ಮನಸ್ಸಿನಾಗ ಬರಬೇಕಿದು. ಚೌಕದ ವಿಸ್ತೀರ್ಣಕ್ಕೆ ಸೂತ್ರ ಬಾಹು ಗುಂಡ್ಲೆ ಬಾಹು ಬರ್ರಿ, ಸ್ಕ್ವೇರ ಮೈನಸ್ ಎರಡು ಗುಂಡ್ಲೆ ಅರ್ಧ ವೃತ್ತದ ವಿಸ್ತೀರ್ಣ 1/2 × π r² 1/2 × π r² ಬಾಹು ಗುಂಡ್ಲೆ ಬಾಹು ಇದು ಎ ಸ್ಕ್ವೇರ. ಏ ಗೊತ್ತಾಗೈತೆ ನಮ್ಗೆ, ಏ ಗೊತ್ತಾಗತ್ತಲ್ಲ ಇಷ್ಟರ ಮೇಲೆ. ತ್ರಿಜ್ಯ ಎಷ್ಟು ಬಂದದ ನಿಮ್ಗೆ? 7/2 ಬಂದದ. ಇಲ್ಲಿ ನೋಡ್ರಿ, ಇದು 7/2 ತ್ರಿಜ್ಯ, ಇದು 7/2, 7/2 + 7/2 ಎರಡು ಕೂಡಿಸ್ರಿ, ಮೂರುವರೆ ಅಂದ್ರೆ 7 ಸೆಂಟಿಮೀಟರ್ ಆತ ಇಲ್ಲ? 7 ಸೆಂಟಿಮೀಟರ್ ಬಾಹು ಆತಿಲ್ಲ ನೋಡ್ರಿ. ಎ ಬಿ ಈಕ್ವಲ್ ಟು 7/2 ಅಂದ, 7/2 ಅಂದ, ಲಸ 2 ಆತು, 7 ಎಷ್ಟು ಆತು? 14, ಅಂದರೆ 7 ಸೆಂಟಿಮೀಟರ್ ಆತ ಇಲ್ಲ? ಇದೆ 7 ಸೆಂಟಿಮೀಟರ್, 7/2 ಮೈನಸ್ ಈ 2 ಕ್ಯಾನ್ಸಲ್ ಆಯಿತು. ಪೈ ಅಂದರೆ 22/7, ತ್ರಿಜ್ಯ ಆರ್ ಸ್ಕ್ವೇರ್, ಆರ್ ಅಂದರೆ 7/2 ಆಯಿತು. 7/2 × 7/2 7 ಹೋಯಿತು, 2 × 2 = 11, 7/2 = 49, 11 × 7 = 77, 77 2 ಅಂಶ. ಫೈನಲ್ ಆನ್ಸರ್ ಇದಕ್ಕೆ ಎಷ್ಟೈತೆ ಅಂದ್ರೆ 10.5 ಐತಿ, ಬರ್ತೈತೆ ನೋಡ್ರಿ ಇಷ್ಟ. 49 − 77 2 30 2 ಎಷ್ಟಲೇ? 2 × 3 = 6 ಮುಂದೆ 1 ಉಳಿತು, 2 × 8 = 16.5. 49 ದೊಳಗೆ 38.5 ಕಳೀರಿ, 10.5 ಬರ್ತೈತೆ ನೋಡ್ರಿ. 10.5 ಚದರ್ ಸೆಂಟಿಮೀಟ್ರ ಮೀಟ್ರ್ ಇದು ಸೆಂಟಿಮೀಟ್ರ್ ಅಲ್ಲ
सेंटीमीटर अलते को 10.5 चदर सेंटीमीटर तीतल नोड़ इनमे प्रिपरेटरी 2020 के वो अंक प्रश्न यहाँ नौ आर मान त्रिज्य वृत्त वो नाकांश भाग त्रिज्यांतर खंड वस्तीर्ण वो नाकांश भाग नोड़े त्रिज्य आर नाकांश भाग वो नाकांश भाग त्रिज्यांतर खंड अंदर इ भाग वस्तीर्ण कहते ना अंदर ऐन बेरे बेरे आय्के स्वल्प आय्के नोड़ नोड़ पै आर् स्क्वेर डिवाइडेड बै 360 पै आर् स्क्वेर डिवाइडेड बै 90 पै आर् स्क्वेर बै 4 आमले पै आर् स्क्वेर डिवाइडेड बै 2 वट्टारे वृत्त वस्तीर्ण पै आर् स्क्वेर अदर भाग अस्टे नाकांश भाग वो नाकांश पै आर् स्क्वेर ऑप्शन सी दागैते अल्ल इदु नमगे सरियागिरतक्कंत उत्तर आगुत्तदे इन्नु मूरु अंकक्के इल्ल एरडु अंकक्के बंदद प्रश्ने अनुक्रमवागि 11ने प्रश्ने एनु प्रश्ने इदे नोडि चित्रदल्लि तोरिसिरुवंते एरडु सर्वसम वृत्तगळु परस्पर बाह्यवागि स्पर्शिसिद्दु आयत एबिसिडिय बाहुगळन्नु स्पर्शिसिवे ए बी 28 बी सी 14 सेंटीमीटर आदरे छायेगळु सेरिद भाग विस्तीर्णवन्न कंडुहिडियिरि अंत केळिदारे ईग निमगे ई रीति आगिद ओंदु आयतद इदरोळगे एरडु वृत्तगळु ओंदक्कोंदु स्पर्शिसिदवु ओंदक्कोंदु बाह्यवागि स्पर्शिसिदवु इदु ए बी सी डी अद छायेगळु सेरतक्कंत भाग यावुदैतु अंद्रे इदु नोडि ಇದು ನಮಗೆ ಛಾಯೆಗೊಳಿಸಿರತಕ್ಕಂತ ಭಾಗ ಈ ಛಾಯೆಗೊಳಿಸಿರತಕ್ಕಂತ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕಾಗಿದೆ ಅಂದ್ರೆ ಚೌಕದ ವಿಸ್ತೀರ್ಣದಾಗ ಎರಡು ವೃತ್ತಗಳ ವಿಸ್ತೀರ್ಣಗಳನ್ನು ಸಾರಿ ಆಯತದ ವಿಸ್ತೀರ್ಣದೊಳಗೆ ಎರಡು ವೃತ್ತಗಳ ವಿಸ್ತೀರ್ಣಗಳನ್ನು ಬಿಟ್ಟುಬಿಟ್ರಿ ಅಂದ್ರೆ ಛಾಯೆಗೊಳಿಸಿರತಕ್ಕಂತ ಭಾಗದ ವಿಸ್ತೀರ್ಣ ಸಿಗುತ್ತೆ ನಿಮಗೆ ಎಬಿ 28 ಐತೆ ಎಬಿ 28 ಸರ್ವಸಮ ವೃತ್ತಗಳ ಅದಾವ ಎರಡು ಸರ್ವಸಮ ವೃತ್ತಗಳ ಅದಾವ ಎಬಿ 28 ಐತೆ ಅಂದ್ರೆ ಈ ತ್ರಿಜ್ಯ ಎಷ್ಟು ಆಗಬೇಕು 6 ಈ ವೃತ್ತಕ್ಕೆ ಸಂಬಂಧಪಟ್ಟಂಗ 28 ರ ಅರ್ಧ 14 ಆತಿಲ್ಲ ಅಂದ್ರೆ r 14 ಡಿವೈಡೆಡ್ ಬೈ 2 ಅಂದ್ರೆ 7 ಸೆಂಟಿಮೀಟರ್ ಆತಾ ಇಲ್ಲ ಕಿತ್ತಿಳಿತ ಎಲ್ಲರಿಗೂ ಇದು ಟೋಟಲ್ 28 ಐತೆ ಅಂದ್ರೆ ಇದು 14 ಆಗಬೇಕು ಇದು ಟೋಟಲ್ ಇದು ಅಷ್ಟು ಟೋಟಲ್ ಎಷ್ಟು ಆಗಬೇಕು 14 ಆಗಬೇಕು 14 ಆಗಬೇಕು ಅದರಾಗಿನ ತ್ರಿಜ್ಯ ಅದರ ಅರ್ಧ ವ್ಯಾಸದ ಅರ್ಧ r ತಕೊಂಡ್ವಿ ए बी 28 ಐತೆ ಬಿ ಸಿ 14 ಐತೆ ಬಿದಿಂದ ಸೀತನ 14 ಅದು ಇರಲೇಬೇಕು ಅದನ್ನ ಕೊಡಲಿಲ್ಲ ಅಂದ್ರೆ ನಮಗೆ ವೇದ್ಯ ಆಗ್ತತೆ ಅನ್ನೋದು ಇಲ್ಲ ಗೊತ್ತಾಗದೈತೆ ಅದು 14 ಅಲ್ಲ ಇದು 6 7 ಐತೆ ಅಂದ್ರೆ ಇದು 7 ಆತು ಇದು 7 ಆತು 14 ಆತು ಬಿ ಸಿ ಕೊಡಲಿಲ್ಲ ಅಂದ್ರೆ ಆತ 14 ಆಗದೈತೆ ಬರೀ 28 ಇದು ಒಂದನ್ನ ಕೊಟ್ಟಿದ್ದು ಅಂದ್ರೆ ಅಷ್ಟರ ಮೇಲೆ ನಮಗೆ ಮಾಹಿತಿ ಸಿಗುತ್ತೆ ಬಿ ಸಿ 14 ಸೆಂಟಿಮೀಟರ್ ಆದ್ರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಓಕೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಏನು ಮಾಡೋರ ಯಾವುದರ ವಿಸ್ತೀರ್ಣ ಕಂಡುಹಿಡಿಯೋರು ಮೊದಲ ಆಯತದ ವಿಸ್ತೀರ್ಣ ತಗೋಬೇಕಿಲ್ಲ ಮೊದಲ ಬರೀರಿ ಆಯತದ ವಿಸ್ತೀರ್ಣ ಮೊದಲ ಶಬ್ದದಾಗ ಬರೀರಿ ಆಯತದ ವಿಸ್ತೀರ್ಣ ಇದರಾಗ ಯಾವ ವಿಸ್ತೀರ್ಣ ಕಳಿಬೇಕು ನಾವು 2 ಇಂಟು ವೃತ್ತದ ವಿಸ್ತೀರ್ಣ ಒಂದ ವೃತ್ತ 2 ಇಂಟು ವೃತ್ತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ l into b ಪೈ r ಸ್ಕ್ವೇರ್ ವೃತ್ತದ ವಿಸ್ತೀರ್ಣ ಏನು ಬೆಲೆ ಹಾಕ್ರೆ ಉದ್ದ ಆಗಲ್ಲ 28 14 ಇದು 14 ಐತೆ bc 14 ಐತಿಲ್ಲ bc ಕೊಟ್ಟನೋ ಸ್ಪಷ್ಟ ಮೈನಸ್ 2 ಗುಣಲೆ 22 ಡಿವೈಡೆಡ್ ಬೈ 7 ತ್ರಿಜ್ಯ 7 ಐತೆ ನೋಡ್ರಿ ತ್ರಿಜ್ಯ 7 ಬಂದತಿ ಇಲ್ಲಿ ಮೇಲೆ ಸ್ಕ್ವೇರ್ ಐತೆ ಇಲ್ಲಿ 7 ಗುಣಲೆ 7 आर स्क्वेर ऐति नोड़ आर स्क्वेर ऐति आर ऐ बंद अद्क ना ऐन बरदी इंटू ऐ बरदे या इंटू बरदे गु सर ऐसी इपत् हद्नाक गुण सरी नूर तोर
ಮೈನಸ್ ಏಳು ಎರಡಲೆ ಹದಿನಾಲ್ಕು, ಹದಿನಾಲ್ಕು ಮತ್ತು ಇಪ್ಪತ್ತೆರಡು ಗುಣಿಸ್ರಿ ಫೋರ್ಟೀನ್ ಟ್ವೆಂಟಿ ಟು ಗುಣಿಸ್ ಹೇಳ್ಬೇಕು ಪಟ್ನ ಹೇಳ್ರಿ. ತಪ್ಪು ಹೇಳ್ಬೇಡ್ರೆ ಕರೆಕ್ಟ್ ಹೇಳ್ರಿ, ನಾನು ಬಿಡಿಸಿಟ್ಕೊಂಡಿಲ್ಲ, ನೀವು ಹೇಳಿದ ಬೇರೆ ಅವನಾಗಿ. ಏನೇನು ಗುಣಿಸ್ರಿ? ಹದಿನಾಲ್ಕು ಮತ್ತು ಏಳು ಎರಡು ಹದಿನಾಲ್ಕು ಇಪ್ಪತ್ತೆರಡು ಗುಣಿಸ್ರಿ ಎಷ್ಟು ಬಂತು? ಮುನ್ನೂರ ಎಂಟು ಎರಡು ಕಳೀರಿ, ಮುನ್ನೂರ ತೊಂಬತ್ತೆರಡರೊಳಗೆ ಮುನ್ನೂರ ಎಂಟು ಕಳೀರಿ, ಅಂದರೆ ತೊಂಬತ್ತೆರಡು ಎಂಬತ್ತು ನಾಲ್ಕು ಚದರ ಸೆಂಟಿಮೀಟರ್ ಬರಲಿ, ಚದರ ಮೀಟರ್ ಬರೀಲಿ, ಚದರ ಸೆಂಟಿಮೀಟರ್. ಇದೇನು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ. ಗಮನಿಸ್ರಿ, ಇನ್ನೊಂದು ಪ್ರಶ್ನೆ ಇದೆ, ಏನಂತ ನೋಡ್ರಿ ಸರ್. ನೋಡ್ರಿ ಗಮನಿಸ್ರಿ ಎಲ್ಲರೂ, ಪ್ರಶ್ನೆ ಏನಂತ ನೋಡ್ರಿ. ಓ ಕೇಂದ್ರದ ಐದು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ ವೃತ್ತದಲ್ಲಿ ಲಂಬ ಕೋನ ತ್ರಿಭುಜ ಎ ಬಿ ಸಿ ಅಂತಸ್ತ ಆಗಿದೆ. ಲಂಬ ಕೋನ ಉಂಟು ಮಾಡಿದ ಬಾಹುಗಳು ಎಂಟು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಆಗಿವೆ. ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ ಲಂಬಕೋನವನ್ನು ಉಂಟು ಮಾಡಿರ್ತಕ್ಕಂಥ ಬಾಹುಗಳು, ಇಲ್ಲಿ ನೋಡ್ರಿ ಎ ಬಿ ವ್ಯಾಸ ಐತಿ, ಇದು ತೊಂಬತ್ತು ಡಿಗ್ರಿ, ನಿಮ್ಗೆ ಅರ್ಧ ವೃತ್ತಖಂಡದಲ್ಲಿನ ಕೋನ ನಿಲ್ಸರಿ, ಅರ್ಧ ವೃತ್ತಖಂಡದಲ್ಲಿನ ಕೋನ ಯಾವಾಗಲೂ ಲಂಬಕೋನ ಆಗಿರ್ತದೆ. ಈ ಲಂಬಕೋನವನ್ನು ಉಂಟು ಮಾಡಿರ್ತಕ್ಕಂಥ ಬಾಹುಗಳು ಅಂದ್ರೆ ಒಂದು ಎಂಟು ಐತಿ, ಒಂದು ಆರು ಐತಿ. ಎ ಸಿ ಎಂಟು ತಗೋರಿ, ಬಿ ಸಿ ಎಷ್ಟು ತಗೋತಾರಿ? ಆರು ಸೆಂಟಿಮೀಟರ್ ತಗೋ. ಚಿತ್ರದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈಗ ವೃತ್ತದ ವಿಸ್ತೀರ್ಣ ಕಂಡುಹಿಡಿದ, ಅದರಾಗ ತ್ರಿಭುಜದ ವಿಸ್ತೀರ್ಣ ಕಳೆಯುದ. ಆ ತ್ರಿಭುಜದ ವಿಸ್ತೀರ್ಣ ತೆಗೆಯೋದು ನಮಗೆ ಏನೇನು ಗೊತ್ತದಾಗಲಿ, ಒಂದೆರಡು ಅಂಶ ಪಾದಗುಂಡಲ ಎತ್ತರ ಮಾಡ್ತೀರಿ. ತ್ರಿವೃತ್ತದ ವಿಸ್ತೀರ್ಣ ತೆಗಿಬೇಕಂದ್ರೆ ತ್ರಿಜಿ ಗೊತ್ತಬೇಕಲ್ಲ ಆಯ್ತಂತ. ಎ ಬಿ ಗೊತ್ತಾಯ್ತ ನಿಮ್ಗೆ? ಎ ಬಿ ಐದು ಕೊಟ್ಟಾನ. ಓ ಕೇಂದ್ರದ ಐದು ಸೆಂಟಿಮೀಟರ್ ತ್ರಿಜ್ಯ ಉಳ್ಳ, ಸರಿ, ಇದು ಐದು ಸೆಂಟಿಮೀಟರ್, ಆರ್ ಈಕ್ವಲ್ ಟು ಎಷ್ಟದ? ಐದು ಸೆಂಟಿಮೀಟರ್ ಸಾಕು. ಈಗ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಕ್ವಲ್ ಟು ಏನು ಬರೆಯವರ? ವೃತ್ತದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಮೈನಸ್ ಏನು ಬರೀತೀರಿ? ಮೈನಸ್ ತ್ರಿಭುಜದ ವಿಸ್ತೀರ್ಣ ಹೌದಿಲ್ಲ? ತ್ರಿಭುಜದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣಕ್ಕೆ ಸೂತ್ರ ಪೈ ಆರ್ ಸ್ಕ್ವೇರ್, ತ್ರಿಭುಜದ ವಿಸ್ತೀರ್ಣಕ್ಕೆ ಒಂದೆರಡು ಅಂಶ ಪಾದಗುಂಡಲೆ ಎತ್ತರ. ಎ ಸಿ ಬಿ ಸಿ ಇಲ್ಲಿ, ಎ ಸಿ ಇಂಟು ಬಿ ಸಿ, ಯಾಕಂದ್ರೆ ಲಂಬಕೋನ ತ್ರಿಭುಜ ಇದೆ. ಪೈ ಇಂಟು ಆರ್ ಸ್ಕ್ವೇರ್, ಪೈ ಅಂದರೆ ಟ್ವೆಂಟಿ ಟು ಬೈ ಸೆವೆನ್, ತ್ರಿಜ್ಯ ಐದು ಗುಂಡ್ಲೆ ಐದು, ಆಮೇಲೆ ಮೈನಸ್ ಒನ್ ಬೈ ಟು, ಎ ಸಿ ಎಂಟು, ಇನ್ನೊಂದು ಬಾಹು ಆರಲ್ಲ, ಸರಿ ಇಪ್ಪತ್ತೆರಡು ಏಳು ಅಂಶ ಇಂಟು ಟ್ವೆಂಟಿ ಫೈವ್ ಮೈನಸ್ ಎರಡು ಒಂದಲೇ ಎರಡು ನಾಲ್ಕಲೇ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಆಯ್ತು. ಇಪ್ಪತ್ತೆರಡು ಇಪ್ಪತ್ತೈದು ಗುಣಿಸ್ರಿ, ಇಪ್ಪತ್ತೆರಡು ಇಪ್ಪತ್ತೈದು ಎಷ್ಟಾಯ್ತು? ಐದುನೂರ ಐವತ್ತು ಮೈನಸ್ ಏಳು ನಾಲ್ಕಲೆ ಇಪ್ಪತ್ತೆಂಟು ಎರಡು ಕೈಲ, ಏಳು ಎರಡಲೆ ಹದಿನಾಲ್ಕು ಮತ್ತು ಒಂದು ಎರಡು ಹದಿನಾರು, ಐದುನೂರ ಐವತ್ತರೊಳಗೆ ಒಂದುನೂರ ಅರವತ್ತೆಂಟು ಕಳೀರಿ. ಫೈವ್ ಫಿಫ್ಟಿ ಮೈನಸ್ ಒನ್ ಸಿಕ್ಸ್ಟಿ ಏಯ್ಟ್, ಇದ್ರಾಗ ಎಂಟು ಹೋದ್ರೆ ಎರಡು, ಹದಿನೈದರಾಗ ಏಳು ಕಳೆದ್ರೆ ಎಂಟಲ್ಲ, ಐದರಾಗ ಎರಡು ಹೋದ್ರೆ ಮೂರು, ತ್ರೀ ಏಯ್ಟಿ ಟು ಕರೆಕ್ಟ್ ಐತೆ ನೋಡ್ರಿ, ತ್ರೀ ಏಯ್ಟಿ ಟು ಕರೆಕ್ಟ್ ಐತಿ. ಇಲ್ಲಿ ನೋಡ್ಬೇಕಾ ಏಳರಲ್ಲ ಕಡ್ತ ಹೋಗ್ತೈತೆ ನಾ ಏಳು, ಇಲ್ಲ ಮೂವತ್ತೈದ ಮುಂದೆ ಎಷ್ಟು ಉಳಿದೈತಿ? ಮೂವತ್ತೆರಡು ಪೂರ್ಣ ಭಾಗ ಹೋಗೋದಿಲ್ಲ, ಅಷ್ಟೇ ಇಟ್ಬಿಟ್ರಿ. ಚದರ್ ಸೆಂಟಿಮೀಟ್ರ್, ಚದರ್ ಸೆಂಟಿಮೀಟ್ರ್, ಅರ್ಥ ಆಯಿತು?